ನಮ್ಮ ನಡುವಿನ ಧೀಮಂತ ವ್ಯಕ್ತಿ, ಇನ್ನೊಬ್ಬರಿಗೆ ಹೋಲಿಕೆ ಮಾಡಲು ಸಾಧ್ಯವಿಲ್ಲದಂಥ ಒಂದು ವ್ಯಕ್ತಿತ್ವ. ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಗಳು, 4 ಬಾರಿ ನಮ್ಮ ನೆಚ್ಚಿನ ಜನನಾಯಕರಾಗಿ ಆಯ್ಕೆಗೊಂಡವರು, ವಿಧಾನಸಭೆಯ ಘನತೆಯನ್ನು ಈ ಮೂಲಕ ಇಮ್ಮಡಿಗೊಳಿಸಿದವರು, 3 ಬಾರಿ ವಿಧಾನ ಪರಿಷತ್ತಿನ ಧ್ವನಿಯಾಗಿ ಮೇಲ್ಮನೆಯಲ್ಲಿ ರಾಜಕೀಯ ಅನುಭವಗಳನ್ನು ತೆರೆದಿಟ್ಟ ಮುಸ್ಸದ್ದಿ ಎನಿಸಿಕೊಂಡವರು, ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿ ಕಾನೂನು ಸಭಾ ನಿಯಮಗಳ ಪಾಲನೆಯಲ್ಲಿ ರಾಜ್ಯಕ್ಕೆ ಮಾದರಿಯಾದವರು, ರೈತರ ಸಮಸ್ಯೆಗಳ ಧ್ವನಿಯಾಗಿ ಉಡುಪಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾಗಿ ರೈತ ಮಿತ್ರ ರೈತ ನೇತಾರ ಎಂಬ ಬಿರುದಿಗೆ ಪಾತ್ರರಾದವರು, ಎಲ್ಲಕ್ಕಿಂತ ಮುಖ್ಯವಾಗಿ ಹಿತ ಮಿತ ಮೃದು ವಚನದ ಗಾಂಭೀರ್ಯ ನಿಲುವಿನ ಅಜಾತ ಶತ್ರು ಶ್ರೀ ಪ್ರತಾಪ್ ಚಂದ್ರ ಶೆಟ್ಟಿಯವರ ಅಧ್ಯಕ್ಷೀಯ ಮಾತುಗಳು. ಈಗ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಧುರ ಯುವಕ ಮಂಡಲ ವಾರ್ಷಿಕೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಈ ಊರಿನ ಅಧಿಕಾರಿಗಳನ್ನು ಸನ್ಮಾನ ಮಾಡತಕ್ಕಂಥ ಈ ಒಂದು ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಮಾಡಿರತಕ್ಕಂಥ ಮಾಜಿ ಸಚಿವರು, ಕಿಲ್ಮನೆ ರತ್ನಾಕರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಶ್ರೀಮತಿ ರಶ್ಮಿ ಎಸ್ ಆರ್ ಅವರೇ, ಸನ್ಮಾನ ಸ್ವೀಕರಿಸಿದಂಥ ದಿವಾಕರ್ ಶೆಟ್ಟೆ, ಸದಾನಂದ ಅಡಿಗರವರೇ, ಈ ಒಂದು ಯುವಕ ಮಂಡಲವನ್ನು ಪ್ರಾರಂಭಿಸಿದಂಥ ಗೌರವಾಧ್ಯಕ್ಷರಾದ ಕಾಲ್ಮಕ್ಕಿ ಹೇರಿಪ್ರಸಾದ್ ಶೆಟ್ಟರೆ, ಅಧ್ಯಕ್ಷರಾಗಿರ್ತಕ್ಕಂಥ ಉದಯ ಐತಾಳ್ರೆ, ಕಾರ್ಯದರ್ಶಿಯವರಾದ ರಂಜಿತ್ ಸವರವರೇ, ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತಿನ ಸದಸ್ಯರೇ ಹಾಗೂ ಮಧುರ ಯುವಕ ಮಂಡಲದ ಸರ್ವ ಸದಸ್ಯರೇ, ಒಂದು ಯುವಕ ಮಂಡಲದ ಕಾರ್ಯಕ್ಷೇತ್ರ ಕಾರ್ಯವ್ಯಾಪ್ತಿ ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಬಹುಶಃ ಆ ಊರಿನ ಆಗುಹೋಗುಗಳು, ಇವರು ನಡೆದು ಬಂದಂಥ 25 ವರ್ಷಗಳ ಒಂದು ಪರಿಶ್ರಮದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದೀರಿ. ಅದರೊಂದಿಗೆ ಇವತ್ತು ಹಿರಿಯ ಅಧಿಕಾರಿಗಳು ನಿವೃತ್ತರಾದಾಗ ಅವರಿಗೆ ಹುಟ್ಟೂರಲ್ಲಿ ಸನ್ಮಾನ ಮಾಡತಕ್ಕಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಅದರಲ್ಲಿ ವಿಶೇಷವಾಗಿ ಶಿಕ್ಷಣ ಸಚಿವರಾಗಿದ್ದಂಥ ಕಿಮ್ಮನೆ ರತ್ನಾಕರ್ ಅವರು ಬಂದು ಈ ಒಂದು ಸನ್ಮಾನವನ್ನು ಮಾಡಿರತಕ್ಕಂಥದ್ದು, ನಾನು ಅವರು ಸಚಿವರಾಗುವ ಪೂರ್ವ ಶಾಸಕನಾಗಿದ್ದೆ, ಅವರು ಸಚಿವರಾಗಿದ್ದಾಗಲೂ ಶಾಸಕನಾಗಿದ್ದೆ. ಆಗ ಒಂದು ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನಾನು ಶಾಸಕನಾಗಿ ಏನು ಕೆಲಸ ಆಗಬೇಕು ಅಂತ ಹೇಳಿ ಮಂತ್ರಿ ಮನೆಗೆ ಹೋಗಿದ್ದೆ, ಅದೇ ಕೆಲಸವನ್ನು ಈಗ ನನಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಆದ್ದರಿಂದ ಸ್ವಲ್ಪ ಬದಲಾವಣೆ ಮಾಡಬೇಕಾಗತ್ತೆ, ಆ ಬದಲಾವಣೆಯನ್ನು ನಾನು ತರ್ತೀನಿ ಅನ್ನತಕ್ಕಂಥದ್ದನ್ನು ವಿಧಾನ ಪರಿಷತ್ತಿನಲ್ಲಿ ಹೇಳಿರತಕ್ಕಂಥದ್ದು ನನ್ನ ನೆನಪು. ಬಹುಶಃ ಆಡಳಿತವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಅದರದ ಅನುಭವ ಮತ್ತು
ಅಲ್ಲಿರತಕ್ಕಂಥ ತಾಂತ್ರಿಕ ತೊಂದರೆಗಳ ಬಗ್ಗೆ ಅಪಾರವಾದ ಅನುಭವವನ್ನು ಪಡೆದಿದ್ದ. ಬಹುಶಃ ನನಗೆ ಅವ್ರಿಗೆ ನೆನಪಿದೆಯಲ್ವೋ ಗೊತ್ತಿಲ್ಲ. ನಮ್ಮ ಊರಿನಲ್ಲೊಂದು ಹೈಸ್ಕೂಲ್ ಇದೆ. ಆ ಹೈಸ್ಕೂಲ್ಗೆ ಕಟ್ಟಡ ಮಂಜೂರಾತಿ ಆಗಿದೆ. ಮಂಜೂರಾತಿ ಆದಂಥ ಕಟ್ಟಡವನ್ನು ಕಟ್ಟಲಿಕ್ಕೆ ಕಾಂಟ್ರಾಕ್ಟ್ರ್ ಬರ್ತಾಯಿಲ್ಲ. ವರ್ಷಗಳೇ ಕಳೆದು ಹೋದವು. ಆಗ ನಾನು ಹೇಳಿದೆ ಸಚಿವರ ಹತ್ರ ಬಳಿ ಹೋಗಿ, ನೀವು ಏನಾದರೂ ಮಾಡಿ ಆ ಕಟ್ಟಡವನ್ನು ಕಟ್ಸ್ಕೊಡ್ಬೇಕು, ಆ ಗುತ್ತಿಗೆದಾರರನ್ನು ಕರೆಸಿ ನಿಮ್ಮ ಇಲಾಖೆಯವರ ಮುಖಾಂತರ ಆ ಕೆಲಸ ಮಾಡಿಕೊಡ್ಬೇಕು ಅನ್ನತಕ್ಕಂಥದ್ದು, ಇಲ್ಲದಿದ್ದರೆ ನಾನು ಧರಣಿ ಕೂತ್ಕೊಳ್ತೀನಿ ಅನ್ನತಕ್ಕಂಥದ್ದನ್ನು ಹೇಳಿದೆ. ತಕ್ಷಣ ಅವರು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕರೆಸಿ ಇವತ್ತು ಆ ಕಟ್ಟಡ ಆಗಲಿಕ್ಕೆ ಮುಖ್ಯ ಕಾರಣ ನಮ್ಮ ಅಂದಿನ ಸಚಿವರಾಗಿದ್ದಂಥ ಕಿಮ್ಮನೆ ರತ್ನಾಕರ್ ಅನ್ನತಕ್ಕಂಥದ್ದನ್ನು ಹೆಮ್ಮೆಯಿಂದ ಹೇಳ್ತೀನಿ. ಬಹುಶಃ ಅಪಾರವಾದ ತಿಳುವಳಿಕೆ ಮತ್ತು ಜ್ಞಾನವನ್ನು ಹೊಂದಿರತಕ್ಕಂಥ ಕಿಮ್ಮನೆ ರತ್ನಾಕರ್ ಅವರು ಬಹುಶಃ ಆ ಕಮಿಟ್ಮೆಂಟ್ ನೋಡಬೇಕು. ಚಂದ್ರಶೇಖರ್ ಶೆಟ್ಟರು ಹೇಳಿದ ತಕ್ಷಣ ತೀರ್ಥಹಳ್ಳಿಯಿಂದ ಬಿಡಲಿ ಬರಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಿವಾಕರ್ ಶೆಟ್ಟರಿಗೆ ಮತ್ತು ಸದಾನಂದ ಅಡಿಗರವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು, ಇದು ರಾಜಕಾರಣಿಯಲ್ಲಿರಬೇಕಾದಂಥ ಬದ್ಧತೆ. ಬಹುಶಃ ಅವರನ್ನು ಜನ ನಂಬಬೇಕಾದ್ರೆ ಅವರನ್ನು ಅವರ ಪಕ್ಷದವರಾಗಲಿ ಅಥವಾ ಅವರ ಸ್ನೇಹಿತರು ನಂಬಬೇಕಾದ್ರೆ ಆ ಬದ್ಧತೆ ಇದ್ದರೆ ಮಾತ್ರ ಆ ಕೆಲಸ ಮಾಡಲಿಕ್ಕಾಗತ್ತೆ. ಬಹುಶಃ ಚುನಾವಣೆಗೆ ನಿಲ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಗೆಲ್ಲಲಿಕ್ಕೆ ಎಲ್ಲರೂ ಸೋಲಲಿಕ್ಕೆ ಆಗೋದಿಲ್ಲ. ಆದರೆ ಆ ಚಿಂತನೆಗಳು ವಿಚಾರಧಾರೆಗಳು ಅದು ಅವರನ್ನು ಇಷ್ಟು ಎತ್ತರಕ್ಕೆ ಏರಿಸಿದೆ. ಬಹುಶಃ ನಾನು ಈ ಸಂದರ್ಭದಲ್ಲಿ ಮಧುರ ಯುವಕ ಮಂಡಲದವರಿಗೂ ಸಹ ಈ ಒಂದು ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಹೇಳಿ ಅವರ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ತಮಗೂ ಸಹ ಸಹಕಾರ ನೀಡಿದ್ದಾರೆ ಅನ್ನತಕ್ಕಂಥ ಮಾತು. ಇನ್ನು ಈಗಾಗಲೇ ಸನ್ಮಾನ ಪಡೆದಿರತಕ್ಕಂಥ ದಿವಾಕರ್ ಶೆಟ್ಟರು ಸೌಡ, ಬಹುಶಃ ನಮಗೂ ಸೌಡಕ್ಕೂ ಸ್ವಲ್ಪ ಸಂಬಂಧ ಇದೆ. ಹಾಲಾಡಿ ಮುತ್ತೈ ಶೆಟ್ಟರ ಮಗ ಕಾನ್ಮಕ್ಕಿ ಹಿರೇಣ್ ಶೆಟ್ಟರು ಅನ್ನೋರು ನಮ್ಮ ಹರಿಪ್ರಸಾದ್ ಶೆಟ್ಟರ ತಂದೆ. ಬಹುಶಃ ಆ ಸಂಬಂಧದ ಮುಖಾಂತರ ನಮಗೆ ಸೌಡದ ಸಂಪರ್ಕ ಆಯಿತು. ಬಹುಶಃ ಅವರ ಕಾನ್ಮಕ್ಕಿ ಹಿರೇಣ್ ಶೆಟ್ಟರು ಅನ್ನೋರು ನನ್ನ ತಂದೆಯ ಬಾರಿ ಜೊತೆಗೆ ಆತ್ಮೀಯರಾಗಿದ್ದಂಥವ್ರು. ಇಲ್ಲೊಂದು ಧ್ವಜಸ್ತಂಭ ಇದೆ, ಅದು ನನ್ನ ತಂದೆಯ ಸ್ಮಾರಕಾರ್ಥವಾಗಿ ಆಗ ಕಾನ್ಮಕ್ಕಿ ಹಿರೇಣ್ ಶೆಟ್ಟರು ಕಟ್ಟಿಸಿರುವಂಥದ್ದು. ಬಹುಶಃ ಆ ಸಂದರ್ಭದಲ್ಲಿ ನಮಗೆ ಐತಾಳರಿರಲಿ ಅಥವಾ ನಮ್ಮ ಈ ಭಾಗದ ಲೋಕಲ್ ಶೆಟ್ಟರ್ ಆಗಲಿ ಬಹುಶಃ ಗ್ರಾಮ ಪಂಚಾಯತಿನ ಸದಸ್ಯರು ಬೇರೆ ಬೇರೆ ಒಂದು ಸಂದರ್ಭದಲ್ಲಿ ಭಾವನಾತ್ಮಕವಾದ ಸಂಬಂಧವನ್ನು ಹೊಂದಿರತಕ್ಕಂಥ ಸ್ಥಳ ಈ ಸೌಡ. ಯಾಕಂದ ಹೇಳಿದರೆ ರಾಜಕೀಯವಾಗಿ ಶಕ್ತಿಯನ್ನು ತುಂಬಿದಂಥವು. ಒಂದು ಸಂದರ್ಭದಲ್ಲಿ ವಿರೋಧ ಪಕ್ಷಿಗೆ 2 ಡಿಜಿಟ್ ಓಟ್ ಮಾತ್ರ ಬೀಳ್ತಾ ಇತ್ತು. ಬಹುಶಃ ಈಗ ಹಾಗಿಲ್ಲ, ಆದರೆ ಆ ಪರಿಸ್ಥಿತಿ ಅಂದು ಆ ಭಾವನಾತ್ಮಕವಾದ ಸಂಬಂಧ ಇರತಕ್ಕಂಥ ಪ್ರದೇಶದಲ್ಲಿ ನಾವು ದಿವಾಕರ್ ಶೆಟ್ಟರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು. ನಾನು ವರದಿ ನೋಡಿದೆ, ಒಂದು ವಿಚಾರ ಹೆಚ್ಚು ಹೇಳಲಿಲ್ಲ ದಿವಾಕರ್ ಶೆಟ್ಟರ ಬಗ್ಗೆ. ನಮ್ಮ ಆನಂದ್ ಶೆಟ್ಟರು ಉತ್ತಮ ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ರೆಲ್ಲ ಸರಿಯಾಗಿ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಆದರೆ ಅವರು ನಿವೃತ್ತಿ ಆದಮೇಲೆ ಪ್ರಾಂತೀಯ ರೈತ ಸಂಘದ ಒಂದು ಸದಸ್ಯರಾಗಿ ಕಾರ್ಯದರ್ಶಿಯಾಗಿ ಬಹುಶಃ ಹಸಿ ಶಾಲನ್ನು ಹಾಕ್ಕೊಂಡು ಸದಾ ತಿರುತ್ತಿರತಕ್ಕಂಥದ್ದನ್ನು ನೋಡಿದ್ವಿ. ಬಹುಶಃ ನಮಗೆಲ್ಲ ಆಗ ಅದು ಶಾಸಕರಾಗಿದ್ವಿ, ಶಾಸಕರಾಗಿದ್ದಾಗ ರೈತ ಸಂಘದವರ ಮನವಿಗಳನ್ನು ಭಾವನೆಗಳನ್ನು ಕೇಳತಕ್ಕಂಥದ್ದು ಅವ್ರ ಹತ್ರ ಮಾತಾಡ್ತಕ್ಕಂಥ ಅವಕಾಶಗಳಿತ್ತು. ಬಹುಶಃ ನಮಗೆಲ್ಲ ಸ್ವಲ್ಪ ಮಾರ್ಗದರ್ಶನ ಹೇಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನತಕ್ಕಂಥದ್ದನ್ನು ಹೇಳ್ತಾಯಿದ್ರು. ಬಹುಶಃ ಗೌರವಪೂರ್ವಕವಾಗಿ ಅವ್ರನ್ನ ಸಹ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಅವ್ರ ಮಗನಲ್ಲಿ ಮತ್ತೊಂದು ವಿಶೇಷತೆಯನ್ನು ನೋಡಿದೆ. ಸಾಮಾನ್ಯವಾಗಿ ನಾವೆಲ್ಲ ರೈತ ಕುಟುಂಬದಿಂದ ಬಂದವರು,
ನಮ್ಮ ಗದ್ದೆಯಲ್ಲೆಲ್ಲ ಕೆಲಸ ಮಾಡಿ ಅಭ್ಯಾಸ ಇದೆ, ನೋಡಿದ್ದೀವಿ ಮಾಡಿದ್ದೀವಿ. ಆದರೆ ಅದನ್ನು ಖಾಲಿ ಕಲೀಲಿಕ್ಕೆ ಬೇನು ಎಷ್ಟು ಬೇಕೋ ಅಷ್ಟು ಮಾತ್ರ. ಆದರೆ ಒಬ್ಬ ಸರ್ಕಾರಿ ನೌಕರನಾಗಿ ತನ್ನಲ್ಲಿ ಮಾಡಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಅವಕಾಶಗಳಿದ್ದರೂ ಸಹ ಇವತ್ತು ಗದ್ದೆಯಲ್ಲಿ ಕೆಲಸ ಮಾಡತಕ್ಕಂಥದ್ದು, ಪವರ್ ಟಿಲ್ಲರ್ ಹುಡ್ತಕ್ಕಂಥದ್ದು ಅಥವಾ ಯಾವುದೇ ಕೃಷಿ ಚಟುವಟಿಕೆಗಳನ್ನು ಮಾಡತಕ್ಕಂಥ ಹವ್ಯಾಸವನ್ನು ಬೆಳೆಸ್ಕೊಂಡಿರತಕ್ಕಂಥ ಈ ಜಿಲ್ಲೆಯ ಬಹುಶಃ ಇಂಥ ಅಧಿಕಾರಿಗಳನ್ನು ನಾನು ಎಲ್ಲೂ ಕೇಳೂ ಇಲ್ಲ, ನೋಡೂ ಇಲ್ಲ. ಬಹುಶಃ ಇದನ್ನು ನಾವು ವಿಶೇಷವಾಗಿ ನಾನು ಹೇಳ್ತಾ ಇರ್ತೀನಿ, ಇಂಥ ವ್ಯಕ್ತಿತ್ವವನ್ನು ನಾವು ಕಾಣಲಿಕ್ಕಾಗೋದಿಲ್ಲ. ಒಬ್ಬ ರಾಜಕಾರಣಿಗಳನ್ನು ನೋಡಿದ್ದೆ ನಾನು, ಹದ್ದು ರಾಜ್ ಶೆಟ್ರು ಅಂತ ಹೇಳಿ, ಅವರು ತೀರೋದ್ರು ಪಾಪ. ಸುಮಾರು 11 ಗಂಟೆ ತನಕ ಮನೆಯಿಂದ ಹೊರಬರೋದಿಲ್ಲ ಅವರು, ಗದ್ದೆ ಹತ್ರ ತೋಟದ ಹತ್ರ ಅಲ್ಲಿ ಹಟ್ಟಿ ಅಲ್ಲಿ ಎಲ್ಲ ಕೆಲಸ ಎಲ್ಲ ಮಾಡಿ ಮುಗಿಸಿದ ಮೇಲೆ ಸ್ನಾನ ಮಾಡಿ ಕಾಫಿ ಎಲ್ಲ ಕುಡ್ಕೊಂಡು ರಾಜಕಾರಣಕ್ಕೆ ಹೊರಬೇ ಏನು ಬರ್ತಾಯಿದ್ವಿ, ಏನು ಜನಸೇವೆಗೆ ಬರ್ತಾಯಿದ್ವಿ. ಅವರಿಗಿಂತ ಏನು ನಮ್ಮ ದಿವಾಕರ ಶೆಟ್ಟರು ಕಮ್ಮಿ ಇಲ್ಲ, ಯಾಕಂದ್ರೆ ಈಗಲೂ ಸಹ ಮನೆಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಬಹುಶಃ ಇದು ನಮ್ಮ ವ್ಯವಸ್ಥೆಗಳಲ್ಲಿ ಅಪವಾದವಾಗಿರತಕ್ಕಂಥದ್ದು. ಅಂದರೆ ಇಂಥ ವ್ಯಕ್ತಿತ್ವವನ್ನು ಒಬ್ಬ ರೈತನ ಮಗನಾಗಿ ಅವರ ರೈತನಾಗಿ ಅವರು ಮಾಡತಕ್ಕಂಥದ್ದು, ಸಾಮಾನ್ಯವರಿಗೆ ಕೂತ್ಕೊಂಡು ಜನ ಮಾಡಿಕೊಂಡು ಕೆಲಸ ಮಾಡಿಸ್ಕೊಂಡು ಎಲ್ಲರಿಗೂ ಅವಕಾಶ ಆಗಿ, ಆದರೆ ಆ ಒಂದು ಗುಣವನ್ನು ಅವ್ರನ್ನಲ್ಲಿ ನೋಡಿದ್ದೀವಿ. ಮತ್ತು ಅಧಿಕಾರಿಯಾಗಿ ಹೇಳಿದರು ನೋ ಕಾಂಪ್ರಮೈಸ್ ಅಂತ, ಆದ್ದರಿಂದ ನಾನು ಅವ್ರ ಹತ್ರ ಏನು ಹೇಳೋಕ್ಕೆ ಹೋಗಿಲ್ಲ. ಯಾಕಂತ ಹೇಳಿದರೆ ಬಹುಶಃ ನಮ್ಮ ಬಾಂಧವ್ಯ ಹಾಳಾಗಬಾರ್ದು ಅನ್ನತಕ್ಕಂಥ ಉದ್ದೇಶದಲ್ಲಿ ನಾನು ದಿವಾಕರ್ ಶೆಟ್ಟರ ಹತ್ರ ಹೆಚ್ಚಿನ ಯಾವ ವಿಚಾರಗಳನ್ನು ಕಾಂಟ್ರವರ್ಷಿ ಸಬ್ಜೆಕ್ಟನ್ನು ಮಾತಾಡ್ತಾ ಇಲ್ಲ. ಬಹುಶಃ ನನಗೆ ವಿಶೇಷವಾದ ದಿವಾಕರ್ ಶೆಟ್ಟರ ಮೇಲೆ ಗೌರವಿದೆ. ಅದೇ ರೀತಿಯಲ್ಲಿ ನಮ್ಮ ಅಡಿಗರ ಬಗ್ಗೆ ಹೇಳಿದರು, ಅಡಿಗರ ಬಗ್ಗೆ ಒಬ್ಬರ ಸರ್ಟಿಫಿಕೇಟ್ ಒಬ್ಬರು ಕೊಟ್ಟರು ಮತ್ತೊಬ್ಬರಿಗೆ ಕೊಟ್ಟರು. ಬಹುಶಃ ಇಂಥವರನ್ನು ಸನ್ಮಾನ ಮಾಡ್ತಕ್ಕಂಥದ್ದು, ಅವರನ್ನು ಗುರುತಿಸ್ತಕ್ಕಂಥದ್ದು ಬಹುಶಃ ಯುವಕ ಮಂಡಲ ಮಾಡಿರತಕ್ಕಂಥ ಅತ್ಯುತ್ತಮ ಕೆಲಸಗಳಲ್ಲಿ ಇದನ್ನಾಗಿದೆ ಅನ್ನತಕ್ಕಂಥದ್ದು. ಸಾಮಾನ್ಯವಾಗಿ ಸರ್ಕಾರಿ ನೌಕರರು ಅಧಿಕಾರಿಗಳು ರಾತ್ರಿ ಮೇಲೆ ಬರೋದಿಲ್ಲ. ನಮ್ಮ ಮೇಡಮ್ಮು ಬಹುಶಃ ಈ ಒಂದು ಪರಿಸರಕ್ಕೆ ಬಂದು ತನ್ನ ಭಾವನೆಗಳನ್ನು, ಯಾಕಂದರೆ ಬರೆದಿದ್ದರೂ ನಡೀತೆ. ಬಹುಶಃ ನಾನು ಇಲ್ಲಿ ಎರಡು ವಿಚಾರಗಳನ್ನು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಬರೋದು, ಈ ಅಧಿಕಾರಿಗಳು ಏನು ಮಾಡಲಿಕ್ಕಾಗತ್ತೆ ಜನರನ್ನ, ರಾಜಕಾರಣಿಗಳಿಗೆ ಅಧಿಕಾರಿಗಳು ಏನು ಮಾಡಲಿಕ್ಕಾಗತ್ತೆ, ಹೆಚ್ಚಂದರೆ ವರ್ಗಾವಣೆ ಮಾಡ್ಬೋದು. ಎಲ್ಲಿ ಮಾಡ್ಬೋದು? ತಾಲೂಕಿಗೆ ಮಾಡ್ಬೋದು ಅಥವಾ ಜಿಲ್ಲೆಗೆ ಮಾಡ್ಬೋದು ಅಥವಾ ಅದರ ಹೊರಗೆ ಕಳಿಸ್ಬೋದು. ಅವ್ರ ಕುರ್ಚಿ ಅಂತೂ ಎಳೀಲಿಕ್ಕಾಗೋದಿಲ್ಲ. ಆ ಭಾವನೆ ಮನೋಸ್ಥಿತಿ ಎಷ್ಟೋ ಜನ, ಬಹುಶಃ ನಾನು IPS ಅಧಿಕಾರಿಯನ್ನು ನೋಡಿದ್ದೇನೆ, IAS ಅಧಿಕಾರಿಗಳನ್ನು ನೋಡಿದ್ದೀನಿ, ಅವ್ರ ಕುರ್ಚಿಗೋಸ್ಕರ ಯಾವ ಹಂತಕ್ಕೂ ಸಹ ಇಳಿಯತಕ್ಕಂಥ ವ್ಯವಸ್ಥೆಯನ್ನು ನಾನು ನೋಡ್ತಾ ಇದ್ದೀನಿ. ಬಹುಶಃ ನಾನು ಇಲ್ಲೊಂದು ಸಕ್ಕರೆ ಕಾರ್ಖಾನೆಯ ಹೋರಾಟದಲ್ಲಿ ಒಬ್ಬ SPN ಭೇಟಿಯಾಗಿ ಹೋಗಿದ್ದೆ. ಸಾಮಾನ್ಯವಾಗಿ ನಾವು ಅಧಿಕಾರಿಗಳ ಹತ್ರ ಹೋಗೋ ಅವಶ್ಯಕತೆ ಇದ್ದಿಲ್ಲ, ಆದರೂ ಒಬ್ಬ IPS ಅಧಿಕಾರಿ, ಅವ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ನ್ಯಾಯವನ್ನು ಕಳಿಸ್ಬೋದು ಅನ್ನತಕ್ಕಂಥ ಇದರಲ್ಲಿ ಸ್ವಲ್ಪ ಅವ್ರಿಗೆ ಮನವರಿಕೆ ಮಾಡಲಿಕ್ಕೆ ಹೋಗಿದ್ದೆ ನಮ್ಮ ರೈತ ಸಂಘದೊಟ್ಟಿಗೆ. ಬಹುಶಃ ಅಂಥ IPS ಅಧಿಕಾರಿಗಳ ವ್ಯವಸ್ಥೆಗಳನ್ನು ನೋಡಿದಾಗ ಬಹುಶಃ ನೀವು ನಿವೃತ್ತಿ, ನಾನು ನಿವೃತ್ತಿ ಆಗಿ ಆಯಿತು, ತಾವು ಇನ್ನೂ ಘೋಷಣೆ ಮಾಡಿಲ್ಲ, ಆದರೆ ಮುಂದುವರಿದೆ. ಯಾಕಂತ ಹೇಳಿದ್ರೆ ನಮ್ಮ ಡೇಟ್ ಆಫ್ ಬರ್ತ್ ಇರಲಿಲ್ಲ ನಮಗೆ, ಆದರೆ ಬಹುಶಃ ನಿಮ್ಮಂಥವ್ರು ಮುಂದುವರಿಬೇಕಾಗತ್ತೆ. ಇಲ್ಲಿ ಬಹುಶಃ ರಕ್ತ ಕುದಿಯೋದು ಯಾಕಂತ ಹೇಳಿದರೆ ಈ ಇಳಿ ವಯಸ್ಸಿನಲ್ಲಿಯೂ ನಮ್ಮ ವ್ಯವಸ್ಥೆಗಳು ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅನ್ನತಕ್ಕ ಪ್ರತಿ ಒಂದಕ್ಕೂ ಅತಿ ಸ್ವಾರ್ಥ, ಒಂದು ಹೆಜ್ಜೆ ಇಡಬೇಕಾದರೂ ಆ ಸ್ವಾರ್ಥ ಇರತಕ್ಕಂಥ ವ್ಯವಸ್ಥೆಯ ಅಡಿಯಲ್ಲಿ ನಾವಿದ್ದೀವಿ. ನಾನು ಯಾವಾಗಲೂ ಈ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ. ಮನುಷ್ಯನಿಗೆ ಹೇಗಿರಬೇಕು ಅನ್ನತಕ್ಕಂಥದ್ದು ಬಹುಶಃ ಎರಡು ಅಧಿಕಾರಿಗಳ ಬಗ್ಗೆ ಹೇಳಿದರು, ಗೌರವಯುತವಾಗಿ ಹೇಳಿದರು. ಅದೇ ರೀತಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಬಗ್ಗೆ ಸಹ ಗೌರವಯುತವಾಗಿ ಹೇಳಿದರು. ಬಹುಶಃ ನಮ್ಮ ಮಿನಿಸ್ಟರ್ ಬಗ್ಗೆ ಸಹ, ಸೋಲು ಗೆಲುವಿನ ಪ್ರಶ್ನೆ ಅಲ್ಲ, ಬಹುಶಃ ಇಲ್ಲಿ ಗೌರವಯುತವಾಗಿ ರಾಜಕಾರಣ ಮಾಡತಕ್ಕಂಥದ್ದು. ಆದರೆ ಇವತ್ತು ವ್ಯವಸ್ಥೆ ಹೇಗೆ ಹೋಗಿದೆ ಅಂತ ಹೇಳಿದರೆ, ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಮಾಡಿದರೆ ಹೇಗೆ ಮಾಡಿದಿದ್ರೆ ಹೇಗೆ, ಬಹುಶಃ ಅದಕ್ಕೆ ನಾನು ಪರೋಕ್ಷವಾಗಿ ಸ್ಟಾರ್ಟ್ ಮಾಡಿದೆ. ಯುವಕ ಮಂಡಲದ ಕಾರ್ಯಕ್ಷೇತ್ರ ಕಾರ್ಯವ್ಯಾಪ್ತಿ
ಬಹುಶಃ ಎಲ್ಲಿಗೆ ಸೀಮಿತವಾಗಿಲ್ಲ, ಎಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು. ಈ ಭ್ರಷ್ಟಾಚಾರ ತಾಂಡವಾಡುತ್ತಿದೆ, ಬಹುಶಃ ನೀರಿಲ್ಲದ ಪೈಪ್ಲೈನ್ಗಳಾಗ್ತಾ ಇವೆ, ಹೊರೆಯ ನೀರು ಎಲ್ಲಿದೆ ರಾಜ್ಯದ ಎಲ್ಲ ಭಾಗಗಳಿಗೆ ಹೋಗೋ, ಜಿಲ್ಲೆಯ ಎಲ್ಲ ಭಾಗಗಳಿಗೆ ಹೋಗ್ತಾ ಇದೆ, ದಡದಲ್ಲಿರ್ತಕ್ಕಂಥವ್ರಿಗೆ ನೀರಿಲ್ಲ. ಇಂತಹ ಹತ್ತು ಹಲವಾರು ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಿರತಕ್ಕಂಥ ನಾವುಗಳು ಬಹುಶಃ ಜನಪ್ರತಿನಿಧಿಗಳು ಮೌನಿ ದಿವ್ಯ ಮೌನವನ್ನು, ಯಾಕಂತ ಹೇಳಿದ್ರೆ ಆ ಜಾತಿಯವ್ರಿಗೆ ಬೇಸರ ಆಗುತ್ತೆ, ಈ ಜಾತಿಯವ್ರಿಗೆ ಬೇಸರ ಆಗುತ್ತೆ. ಚುನಾವಣೆ ಗೆಲ್ಲೋದೇ ಮುಖ್ಯ ಗುರಿಯಾಗಿಟ್ಟುಕೊಂಡು ಬಹುಶಃ ನೈತಿಕ ಮೌಲ್ಯಗಳನ್ನು, ಬಹುಶಃ ಇವತ್ತಿನ ವ್ಯವಸ್ಥೆಗಳಲ್ಲಿ ನಾನು ಆ ಶಾಸಕರು ಸರಿ ಇಲ್ಲ, ಈ ಶಾಸಕರು ಸರಿ ಇಲ್ಲ, ಮುಂದಿನವರು ಸರಿ ಇಲ್ಲ, ಮುಂದಿನವರು ಸರಿ ಇಲ್ಲ, ನಾನು ಸರಿ ಇದ್ದೇನೆ ಅನ್ನತಕ್ಕಂಥ ವಾದವನ್ನು ಮಾಡ್ತಾ ಇಲ್ಲ. ಬಹುಶಃ ಈ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕಾದ್ರೆ ನೈತಿಕವಾಗಿ ಒಬ್ಬ ಶಾಸಕನ ಜವಾಬ್ದಾರಿ ಬದ್ಧತೆಯನ್ನು ನೋಡಿಕೊಂಡು ಕೆಲಸವನ್ನು ಮಾಡಬೇಕಾಗುತ್ತೆ. ಇಲ್ಲದಿದ್ದರೆ ಅವನು ಜನಪ್ರತಿನಿಧಿ ಅನ್ನತಕ್ಕಂಥದ್ದಕ್ಕೆ ನಾನು ಇದು ಲೌಕರ್ ಶೆಟ್ಟನ್ನು ಸೇರಿಸಿ ಹೇಳೋದು, ಯಾಕಂತ ಹೇಳಿದರೆ ಸರಿ ಶಾಸಕರಿಗೆ ಹೇಳ್ತಾ ಇದ್ದಾರೆ ಅನ್ನತಕ್ಕಂಥದ್ದಲ್ಲ, ಒಬ್ಬ ಜನಪ್ರತಿನಿಧಿ ಕನಿಷ್ಠ ಜನರ ಭಾವನೆಗಳನ್ನು ಬಹುಶಃ ತನ್ನೆದುರೆ ಆಗತಕ್ಕಂಥದ್ದನ್ನು ನೋಡ್ಕೊಂಡು ಸುಮ್ಮನಿರೋದಲ್ಲ, ಬಹುಶಃ ಮೌನ ಪ್ರತಿಭಟನೆಯನ್ನಾದರೂ ಮಾಡಬೇಕಾಗತ್ತೆ. ಅಷ್ಟನ್ನಾದರೂ ಮಾಡುವಂಥ ಒಂದು ವ್ಯವಸ್ಥೆ ಆಗಲಿ ಅನ್ನತಕ್ಕಂಥದ್ದು. ಯಾಕಂದ ಹೇಳಿದರೆ ನಾನು ಯುವಕ ಮಂಡಲದ ಬಗ್ಗೆ ವಿಶೇಷವಾದ ಗೌರವಿದೆ, ಯಾಕಂದ ಹೇಳಿದರೆ ಇಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮಹಾತ್ಮ ಗಾಂಧಿಯವರು ಒಂದು ಕಡೆಯಲ್ಲಿ ಬರೀತಾರೆ, ಆರ್ಥಿಕವಾಗಿ ಬಲಿಷ್ಠವಾಗದೇ ಇರತಕ್ಕಂಥ ಸಂಘಟನೆಗಳು ಶಾಶ್ವತವಾಗಿರುತ್ತೆ ಅಂತ ಹೇಳಿ. ದುಡ್ಡಿದ್ದರೂ ಕೂಡಲೇ ಅದಕ್ಕೆ ನೀವು ಹೇಳಿದಾಗೆ ಅದಕ್ಕೆಲ್ಲ ಭಾಳಷ್ಟು ಜನ ಯಜಮಾನರು ಬಂದು ಅದು ಮುಗಿದೋಗುತ್ತೆ. ಇದು ಹೇಗಲ್ಲ, ಆರ್ಥಿಕವಾಗಿ ಬಲಿಷ್ಠ ಇಲ್ಲ, ಇರುವ ಆರ್ಥಿಕತೆ ವ್ಯವಸ್ಥೆಯಲ್ಲೇ ನಿರಂತರವಾಗಿ ಇಷ್ಟು ವರ್ಷ ನಡೆಸ್ಕೊಂಡು ಹೋಗಿರತಕ್ಕಂಥದ್ದನ್ನು ನೋಡಿದಾಗ ಬಹುಶಃ ಮಹಾತ್ಮ ಗಾಂಧಿಯವರು ಅಂದು ಹೇಳಿರತಕ್ಕಂಥ ಇಂದೂ ಸಹ ಪ್ರಸ್ತುತ ಅನ್ನತಕ್ಕಂಥದ್ದನ್ನು ಹೇಳಿ ಈ ಒಂದು ಸನ್ಮಾನ ಸ್ವೀಕರಿಸಿದಂಥ ನಮ್ಮ ಇಬ್ಬರು ಹಿರಿಯ ಅಧಿಕಾರಿಗಳಿಗೆ, ಈ ಕಾರ್ಯಕ್ರಮವನ್ನು ರೂಪಿಸಿದಂಥ ಮಧುರಾ ಯುವಕ ಮಂಡಲದ ಸರ್ವ ಸದಸ್ಯರಿಗೆ, ಹಾಗೂ ವಿಶೇಷವಾಗಿ ನಮ್ಮ ಹರಿಪ್ರಸಾದ್ ಹರಿಪ್ರಸಾದ್ ಹೇಳಿದರು ನನ್ನ ಹತ್ರ, ನಾನು ಹೇಳಿದೆ ಎಲ್ಲಿದ್ದೀನಿ ಬರೋಕ್ಕಾಗೋದಿಲ್ಲ ಅಂತ ಹೇಳಿದೆ, ಇಲ್ಲ ಬನ್ನಿ ಬನ್ನಿ ಅಂತ ಹೇಳಿದರು, ನನಗೆ ಕಷ್ಟ ಇದೆ ಹಾಗಾದ್ರೆ ಹೆಸರಾಗಲ್ಲ ಸುಳ್ಳು ಹೇಳೋದು ಬೇಡ ಅಂತ ಹೇಳಿದೆ, ಇಲ್ಲ ಹೆಸರಾಗದೆ ಸರಿ ಆಗೋದಿಲ್ಲ ಅಂತ ಹೇಳಿದೆ. ಏನೋ ಅಚಾನಕ್ ದೇವಕ ಶಕ್ತಿಗೆ ಮತ್ತು ಸನ್ನಡಿಗಳಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಆಯಿತು. ನಮ್ಮ ಮಿತ್ರರಾಗಿರ್ತಕ್ಕಂಥ ಸಚಿವರಿಗೆ ಸಚಿವರ ಸಮ್ಮುಖದಲ್ಲಿ ಈ ಒಂದು ವಿಚಾರಧಾರೆಗಳನ್ನು ಹಂಚಿಕೊಳ್ಳಿಕ್ಕೆ ಆಯಿತು ಅನ್ನತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ, ಇಲ್ಲಿ ತನಕ ತಾಳ್ಮೆಯಿಂದ ಕೇಳಿರತಕ್ಕಂಥ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.